ಇವತ್ತಿನ ವಿಡಿಯೋದಲ್ಲಿ ಸಾಫ್ಟಾಗಿ ಕ್ರೀಮಿಯಾಗಿರುವಂಥ ವೆನಿಲಾ ಐಸ್ ಕ್ರೀಮ್ನ ಮನೆಯಲ್ಲೇ ನ್ಯಾಚುರಲ್ಲಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಐಸ್ ಕ್ರೀಮ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಐಸ್ ಕ್ರೀಮ್ ಪ್ರೀಮಿಕ್ಸ್ಗಳನ್ನ ನಾವು ಬಳಸಿಲ್ಲ. CMC ಪೌಡರ್ ಆಗ್ಬೋದು, GMS ಪೌಡರ್ ಆಗ್ಬೋದು, ಅಥವಾ ಬೇರೆ ಯಾವ ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ನು ನಾವು ಬಳಸಿಲ್ಲ. ಆದರೂ ಸಹ ಇಷ್ಟು ಸಾಫ್ಟಾಗಿ ಒಂಚೂರು ಕ್ರಿಸ್ಟಲ್ಸ್ ಫಾರ್ಮ್ ಆಗದಿರೋ ಕ್ರೀಮಿಯಾಗಿ ಬರಬೇಕು ಅಂತ ಅಂದರೆ ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಪ್ರೊಫೆಷ್ನಲಾಗಿ ಮಾಡುವಂಥ ಎಲ್ಲ ಐಸ್ ಕ್ರೀಮ್ಗೂ ಈ ಇಂಗ್ರೀಡಿಯೆಂಟ್ನ ಯೂಸ್ ಮಾಡೇ ಮಾಡ್ತಾರೆ. ಅದೇನು ಎಂತ ಅಂತ ಮುಂದೆ ವಿಡಿಯೋದಲ್ಲಿ ನೋಡೋಣ. ಟೇಸ್ಟ್ ಆಗ್ಬೋದು, ಟೆಕ್ಸ್ಚರ್ ಆಗ್ಬೋದು, ಫ್ಲೇವರ್ ಆಗ್ಬೋದು, ಪ್ರತಿಯೊಂದು ನಾವು ರೆಡಿಮೇಡ್ ಹೊರಗಡೆಯಿಂದ ತರುವಂಥ ಐಸ್ ಕ್ರೀಮ್ಸ್ ಯಾವ ರೀತಿ ಇರುತ್ತೆ ಸೇಮ್ ಎಕ್ಸಾಕ್ಟ್ಲಿ ಅದೇ ರೀತಿ ಇರುತ್ತೆ. ಇದು ಒಂದೇ ಒಂದು ಐಸ್ ಕ್ರೀಮ್ ರೆಸಿಪಿಯಿಂದ 50-60 ರೀತಿಯಂಥ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ ಐಸ್ ಕ್ರೀಮ್ಸ್ನ ಮಾಡ್ಕೋಬಹುದು. ನಿಮಗೆ ಯಾವ ಐಸ್ ಕ್ರೀಮ್ ಇಷ್ಟನೋ ಆ ಫ್ಲೇವರ್ ಐಸ್ ಕ್ರೀಮ್ನ ನೀವು ಈ ರೆಸಿಪಿನಲ್ಲಿ ಮಾಡ್ಕೋಬಹುದು. ಚೋಕೋಬಾರ್, ತಿರಮಿಸು, ಬ್ಲ್ಯಾಕ್ ಕರೆಂಟ್, ಪಿಸ್ತಾ, ಯಾವುದಾದ್ರೂ ಸರಿ ನೀವು ಮಾಡ್ಕೋಬಹುದು. ಎಲ್ಲಾ ರೀತಿಯಂಥ ಡಿಫ್ರೆಂಟ್ ಡಿಫ್ರೆಂಟ್ ಐಸ್ ಕ್ರೀಮ್ ರೆಸಿಪೀಸ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಇದೇ ರೀತಿಯಂಥ ಪ್ರೊಫೆಷ್ನಲ್ ಐಸ್ ಕ್ರೀಮ್ ರೆಸಿಪೀಸ್, ಕ್ಯಾಂಡಿ ರೆಸಿಪೀಸ್, ಸಾರ್ಬೆ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಫೇಸ್ಬುಕ್, ವಾಟ್ಸಪ್ ಎಲ್ಲ ಕಡೆ ಶೇರ್ ಮಾಡಿ. ಈ ಐಸ್ ಕ್ರೀಮ್ ಮಾಡಬೇಕಾದ್ರೆ 3 ಟಿಪ್ಸ್ನ ನೆನಪಿಟ್ಕೊಳ್ಳಿ. ಮೊದಲನೇದು, ನಾವು ಯೂಸ್ ಮಾಡ್ತಾ ಇರುವಂಥ ಯಾವ ಪಾತ್ರನಲ್ಲೂ ತೇವಾಂಶ ಇರಬಾರ್ದು, ಇಲ್ದಲೇ ಇದ್ರೆ ಐಸ್ ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತೆ. ಎರಡನೇದು, ಯಾವ ಇಂಗ್ರೀಡಿಯೆಂಟ್ ಸಹ ಬಿಸಿ ಬಿಸಿ ಇರಬಾರ್ದು, ಪ್ರತಿಯೊಂದು ರೂಮ್ ಟೆಂಪರೇಚರ್ನಲ್ಲಿ ಇರಬೇಕು. ವಿಪ್ಪಿಂಗ್ ಕ್ರೀಮ್ ಒಂದು ಬಿಟ್ಟು ಅದೊಂದು ಕೋಲ್ಡ್ ಇರಬೇಕಾಗತ್ತೆ. ಮೂರನೇದು, ನಾನು ಹೋಮ್ಮೇಡ್ ಕಂಡೆನ್ಸ್ ಮಿಲ್ಕ್ ಮಾಡ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ಅದನ್ನ ಸ್ಕಿಪ್ ಮಾಡಿಕೊಂಡು ರೆಡಿಮೇಡ್ ಕಂಡೆನ್ಸ್ ಮಿಲ್ಕ್ನ ಯೂಸ್ ಮಾಡ್ಕೋಬೋದು. ಬನ್ನಿ ಇವಾಗ ವೆನಿಲಾ ಐಸ್ ಕ್ರೀಮ್ ರೆಸಿಪಿ ಸ್ಟಾರ್ಟ್ ಮಾಡೋಣ. ಐಸ್ ಕ್ರೀಮ್ ಮಾಡಬೇಕಾದ್ರೆ ಅಳತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ 200 ml ಮೆಜರಿಂಗ್ ಕಪ್ ಸೆಟ್ ತಗೊಂಡಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಮೆಜರಿಂಗ್ ಕಪ್ಸ್ ಇಲ್ಲ ಅನ್ನೋದಾದರೆ, ಮನೆಯಲ್ಲಿ ನಾರ್ಮಲ್ ಕಾಫಿ ಲೋಟ ಇರುತ್ತಲ್ವ, ಮೀಡಿಯಂ ಸೈಜ್ದು 100 ml ಕಾಫಿ ಲೋಟ ಬರುತ್ತಲ್ವ, ಇದ್ರಲ್ಲಿ ಅಳತೆ ಹೇಗೆ ತಗೊಳ್ಳೋದು ಅಂತ ಸಹ ನೋಡೋಣ. ಇವತ್ತಿನ ರೆಸಿಪಿನಲ್ಲಿ ನಾನು ಎಲ್ಲ ಕಡೆ ನಂದಿನಿ ಶುಭಂ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ 6% ಫ್ಯಾಟ್ ಇರುವಂತಹ ಗಟ್ಟಿ ಹಾಲು ಸಿಗುತ್ತೆ, ನೀವು ಅದ್ರಲ್ಲಿ ಮಾಡ್ಕೊಳ್ಳಿ. ಗಟ್ಟಿ ಹಾಲಿನಲ್ಲೇ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬರೋದು. ಒಂದು ವೇಳೆ ಸಿಗಲೇ ಇಲ್ಲ ಅನ್ನೋದಾದರೆ ನೀವು ಯಾವ ಪ್ಯಾಕೆಟ್ ಹಾಲಿನಲ್ಲಾದರೂ ಮಾಡ್ಕೋಬೋದು, ಅಥವಾ ಡೈರೆಕ್ಟ್ ಹಸುವಿನ ಹಾಲಲ್ಲಾದರೂ ಮಾಡ್ಕೋಬೋದು. ಮೊದಲನೇ ಸ್ಟೆಪ್ನಲ್ಲಿ ಹೋಮ್ಮೇಡ್ ಕಂಡೆನ್ಸ್ಡ್ ಮಿಲ್ಕ್ ಅಥವಾ ಮಿಲ್ಕ್ ಮೇಡ್ನ ರೆಡಿ ಮಾಡ್ಕೊಳ್ಳೋಣ. ಇನ್ ಕೇಸ್ ನೀವು ರೆಡಿಮೇಡ್ ತಗೋತೀನಿ ಅನ್ನೋದಾದರೆ ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೊಳ್ಳಿ. ಮಿಲ್ಕ್ ಮೇಡ್ ಮಾಡ್ಕೊಳ್ಳಿಕ್ಕೆ ಯಾವುದಾದ್ರೂ ಒಂದು ದಪ್ಪ ತಳ ಪಾತ್ರೆ ತಗೊಳ್ಳಿ, ಮತ್ತು ಒಂದು ಕಾಫಿ ಲೋಟದಷ್ಟು ಹಾಲು ತಗೊಂಡಿದ್ದೀನಿ. ಒಂದು ಕಾಫಿ ಲೋಟದಷ್ಟು ಹಾಲು ಅಂತಂದರೆ ಮೆಜರಿಂಗ್ ಕಪ್ನಲ್ಲಿ 1/2 ಕಪ್ ಬರುತ್ತೆ, 100 ml ಹಾಲಿದು. ಇದಕ್ಕೆ 3 ದೊಡ್ಡ ಚಮಚದಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸಣ್ಣ ಚಮಚ ಅಲ್ಲ, ದೊಡ್ಡ ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸ್ಟೌವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ಕಂಡೆನ್ಸ್ಡ್ ಮಿಲ್ಕ್ ಅದಕ್ಕೆ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು, ಅಷ್ಟೇ ಕೆಲಸ. ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೋತಾ ಇರೋದ್ರಿಂದ ಜಾಸ್ತಿ ಟೈಮ್ ಹಿಡಿಯಲ್ಲ, ಬೇಗನೆ ಆಗೋಗ್ಬಿಡುತ್ತೆ. ಹೈ ಫ್ಲೇಮ್ನಲ್ಲಿ ಮಾಡ್ಕೋತೀನಿ ಅಂದರೆ ಇನ್ನೂ ಬೇಗ ಆಗೋಗ್ಬಿಡುತ್ತೆ. ಸೈಡಲ್ಲಿ ಪಾತ್ರೆ ಕಂಡ್ಕೊಂಡಿರುವಂಥ ಹಾಲನ್ನೆಲ್ಲ ತೆಗೆದು ಹಾಲೊಳಗಡೆ ಮಿಕ್ಸ್ ಮಾಡ್ಕೋಬೇಕು. ಹಾಲೆಲ್ಲ ಕಾದು ಕಾದು ಗಟ್ಟಿಯಾಗಿ ಕ್ರೀಮಿ ಟೆಕ್ಸ್ಚರಿಗೆ ಬಂದಿದೆ ಅಂದರೆ ದಪ್ಪ ದಪ್ಪ ಅನಿಸುತ್ತೆ. ಈ ಟೈಮ್ನಲ್ಲಿ ಸ್ಟವ್ ಆಫ್ ಮಾಡ್ಕೋಬೇಕಾಗುತ್ತೆ, ಇಲ್ದಲೇ ಇದ್ರೂ ಇದು ತುಂಬಾ ಗಟ್ಟಿಯಾಗೋಗುತ್ತೆ. ಇವಾಗ ಇದು ಕಂಪ್ಲೀಟ್ಲಿ ತಣ್ಣಗಾದಮೇಲೆ ನಾವು ಐಸ್ ಕ್ರೀಮ್ಗೆ ಯೂಸ್ ಮಾಡ್ಕೊಳ್ಳಿಕ್ಕೆ ಮಿಲ್ಕ್ ಮೇಡ್ ರೆಡಿ ಇದೆ. ಇದೊಂದು ಚೂರು ಬಿಸಿ ಇರಬಾರ್ದು, ನ್ಯಾಚುರಲಿ ಹಾಗೆ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಕಂಪ್ಲೀಟ್ಲಿ ತಣ್ಣಗಾದ ನಂತರನೇ ನಾವು ಐಸ್ ಕ್ರೀಮ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ನಲ್ಲಿ ಒಂದು ಹಾಲಿಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ. ಇದು ತುಂಬಾ ಇಂಪಾರ್ಟೆಂಟು, ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಕೊಳ್ಳೋಕ್ಕಾಗಲ್ಲ. ಮೊದಲಿಗೆ ಈ ಕಪ್ಗಳದ್ದು ಅಳತೆ ಎಷ್ಟಿದೆ ಅಂತ ಕರೆಕ್ಟಾಗಿ ನೋಡೋಣ. 1 ಕಪ್ ಅಳತೆ ಬಂದು 200 ml ಇದೆ, ಮತ್ತು 1/4 ಕಪ್ ಅಳತೆ ಬಂದು 50 ml ಇದೆ. ಹಾಲಿನ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸ್ ಮಾಡಿಕೊಂಡು ನಂತರ ಸ್ಟವ್ ಆನ್ ಮಾಡ್ಕೋತೀನಿ. 1/4 ಕಪ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1/4 ಕಪ್ ಅಂತ ಅಂದರೆ ಕಾಫಿ ಲೋಟದಲ್ಲಿ 1/2 ಲೋಟದಷ್ಟು ಸಕ್ಕರೆ ಆಗುತ್ತೆ. ಮತ್ತು 1/4 ಕಪ್ನಷ್ಟು ಹಾಲಿನ ಪುಡಿ ತಗೊಂಡಿದ್ದೀನಿ, ಇದು ಅಷ್ಟೇ ಕಾಫಿ ಲೋಟದಲ್ಲಿ 1/2 ಲೋಟದಷ್ಟು ಹಾಲಿನ ಪುಡಿ ಆಗುತ್ತೆ. ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, 1/2 ದೊಡ್ಡ ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ, ಮತ್ತು 1/4 ಲೀಟ್ರಷ್ಟು ನಂದಿನಿ ಶುಭಂ ಹಾಲು ತಗೊಂಡಿದ್ದೀನಿ. 1/4 ಲೀಟ್ರ್ ಅಂತ ಅಂದರೆ ಈ ಕಪ್ನಲ್ಲಿ 1/4 ಕಪ್ನಷ್ಟು ಹಾಲಿದೆ. ಇದನ್ನು ಇವಾಗ ಒಂದು ಚೂರು ಗಂಟಿಲ್ದಲ್ಲೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಲು ಸಹ ಒಂಚೂರು ಬಿಸಿ ಇರಬಾರ್ದು, ಹಾಲು ಬಿಸಿ ಇದ್ದರೆ ಇದು ಪೂರ್ತಿ ಗಂಟಾಗಿ ಹೋಗುತ್ತೆ. ನೆಕ್ಸ್ಟು ಐಸ್ ಕ್ರೀಮ್ ಸಾಫ್ಟಾಗಿರಲಿಕ್ಕೆ ಮತ್ತು ಇದರಲ್ಲಿ ಕ್ರಿಸ್ಟಲ್ಸ್ ಫಾರ್ಮ್ ಆಗದಲ್ಲೇ ಇರಲಿಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ಕೊಳ್ಳೋಣ. ಅದೇನಂದರೆ ಲಿಕ್ವಿಡ್ ಗ್ಲುಕೋಸ್. ಕಮರ್ಷಿಯಲ್ ಪರ್ಪಸಲ್ಲಿ ತುಂಬ ಕಡೆ ಇದನ್ನು ಯೂಸ್ ಮಾಡ್ತಾರೆ, ಕೇಕ್ಸ್ಗೆ, ಐಸ್ ಕ್ರೀಮ್ಗೆ, ಸ್ವೀಟ್ಸ್ಗೆ, ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಇದು 1 kg ಬಾಕ್ಸ್ಗೆ 175 ರೂಪಾಯಿ ಅಷ್ಟೇ ಕಾಸ್ಟ್ ಬರೋದು. 2 ವರ್ಷದವರೆಗೂ ಇದು ಏನೂ ಆಗಲ್ಲ, ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದ್ರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ನಾನು ಸಹ ಆನ್ಲೈನಲ್ಲೇ ತರಿಸ್ಕೊಂಡಿದ್ದು.
ಈ ಲಿಕ್ವಿಡ್ ಗ್ಲುಕೋಸ್ನ ತುಂಬ ಕಡೆ ಯೂಸ್ ಮಾಡ್ತಾರೆ. ಮೋತಿಚೂರ್ ಲಡ್ಡು ಮಾಡಲಿಕ್ಕೆ, ಕಲಾಕಂದ್ ಮಾಡಲಿಕ್ಕೆ, ಐಸ್ ಕ್ರೀಮ್ಸ್ ಮಾಡಬೇಕಾದ್ರೆ, ಬ್ರೆಡ್ ಮಾಡಬೇಕಾದ್ರೆ, ಐಸಿಂಗ್ ಮಾಡಬೇಕಾದ್ರೆ, ಕೇಕ್ ಮಾಡಬೇಕಾದ್ರೆ ಎಲ್ಲ ಕಡೆ ಯೂಸ್ ಮಾಡ್ಕೋಬೋದು ಇದನ್ನು. ನೀವು ಯಾವುದಾದ್ರೂ ಒಳ್ಳೆ ಬ್ರ್ಯಾಂಡ್ ಐಸ್ ಕ್ರೀಮ್ದು ಇಂಗ್ರೀಡಿಯೆಂಟ್ ಲಿಸ್ಟ್ನ ಚೆಕ್ ಮಾಡಿ ನೋಡಿ, ಡೆಫಿನೆಟ್ಲಿ ಲಿಕ್ವಿಡ್ ಗ್ಲುಕೋಸ್ ಹಾಕೇ ಹಾಕಿರ್ತಾರೆ. ಲಿಕ್ವಿಡ್ ಗ್ಲುಕೋಸ್ ಹಾಕೋದ್ರಿಂದ ಐಸ್ ಕ್ರೀಮ್ನಲ್ಲಿ ಯಾವುದೇ ಕಾರಣಕ್ಕೂ ಐಸ್ ಕ್ರಿಸ್ಟಲ್ಸ್ ಫಾರ್ಮ್ ಆಗೋದಿಲ್ಲ, ಅದಕ್ಕಾಗಿ ಹಾಕೇ ಹಾಕ್ತಾರೆ. ಒಂದು ದೊಡ್ಡ ಚಮಚದಷ್ಟು ಲಿಕ್ವಿಡ್ ಗ್ಲುಕೋಸ್ ತಗೋತಾ ಇದ್ದೀನಿ. ಇದನ್ನು ಕೈಯಲ್ಲಿ ಹಾಗೆ ಮುಟ್ಟಕ್ಕಾಗಲ್ಲ, ಪೂರ್ತಿ ಅಂಟ್ಕೊಂಡ್ಬಿಡುತ್ತೆ, ಕೈಯಲ್ಲಿ ಬಿಡ್ಸೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕಾಗಿ ಕೈನ ತಣ್ಣೀರಲ್ಲಿ ಎಜ್ಜಿಕೊಂಡು ಕೈನ ಒದ್ದೆ ಮಾಡಿ ನಂತರ ಒಂದು ಸ್ಪೂನಷ್ಟು ಲಿಕ್ವಿಡ್ ಗ್ಲುಕೋಸ್ನ ಈ ಮಿಕ್ಸ್ಚರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಆ್ಯಡ್ ಮಾಡ್ಕೊಳ್ಳೋವರೆಗೂ ನಾನು ಸ್ಟವ್ ಆನ್ ಮಾಡಿಕೊಂಡಿಲ್ಲ. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ಮಿಲ್ಕ್ ಪೌಡರ್ ಮತ್ತು ಕಾರ್ನ್ಫ್ಲೋರ್ ಎರಡು ಚೆನ್ನಾಗಿ ಮಿಕ್ಸ್ ಆದ ನಂತರನೇ ಇವಾಗ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆನ್ ಮಾಡ್ಕೊಂಡ್ಮೇಲೆ ಕೈ ಬಿಡ್ದಂಗೆ ತಿರುಗಿಸ್ಬೇಕಾಗುತ್ತೆ, ಯಾಕಂದರೆ ಮಿಲ್ಕ್ ಪೌಡರು ಕಾರ್ನ್ಫ್ಲೋರ್ ಎಲ್ಲ ಹಾಕಿರೋದ್ರಿಂದ ಗಂಟು ಗಂಟಾಗ್ಬಿಡುತ್ತೆ. ಬಿಸಿ ಆಗ್ತಾ ಆಗ್ತಾ ಈ ಲಿಕ್ವಿಡ್ ಗ್ಲುಕೋಸ್ ಸಹ ಫುಲ್ ಮೆಲ್ಟ್ ಆಗೋಗುತ್ತೆ. ಲಿಕ್ವಿಡ್ ಗ್ಲುಕೋಸ್ ಇಲ್ಲ, ಸ್ಕಿಪ್ ಮಾಡ್ಕೋಬೋದಾ ಅಂತ ಕೇಳೋರು ಡೆಫಿನೆಟ್ಲಿ ಸ್ಕಿಪ್ ಮಾಡ್ಕೋಬೋದು. ಏನಂದರೆ ಐಸ್ ಕ್ರೀಮ್ನಲ್ಲಿ ಐಸ್ ಕ್ರಿಸ್ಟಲ್ಸ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ ಅಷ್ಟೇ, ಬಟ್ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇದನ್ನೇನು ಜಾಸ್ತಿ ಹೊತ್ತು ಕಾಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಹಾಲು ಒಂದು ಕುದಿ ಬಂದು ಒಂದು 10-20 ಸೆಕೆಂಡ್ ಎಕ್ಸ್ಟ್ರಾ ಕಾಯಿಸ್ಕೋಬೇಕಷ್ಟೇ. ಆನಂತರ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈ ಹಾಲಿನ ಮಿಕ್ಸ್ಚರ್ ಸಹ ಅಷ್ಟೇ, ಕಂಪ್ಲೀಟ್ಲಿ ತಣ್ಣಗಾಗಬೇಕು, ಒಂದೇ ಒಂದು ಚೂರು ಬಿಸಿ ಇರಬಾರ್ದು, ಆ ರೀತಿ ನ್ಯಾಚುರಲಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ಇದನ್ನು. ತಣ್ಣಗಾದ ನಂತರ ಇದಕ್ಕೆ ನಾವು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹೋಮ್ ಮೇಡ್ ಮಿಲ್ಕ್ ಮೇಡ್ ಹಾಕ್ಕೊತಾ ಇದ್ದೀನಿ. ನಾನು ಫ್ರಿಡ್ಜ್ನಲ್ಲಿ ಇಟ್ಕೊಂಡಿದ್ದೆ, ಅದಕ್ಕಾಗಿ ಗಟ್ಟಿಯಾಗಿದೆ. ಫ್ರಿಡ್ಜ್ನಲ್ಲೇ ಇಡಬೇಕು ಅಂತ ಏನಿಲ್ಲ, ಹೊರಗಡೆ ಸಹ ಇಡ್ಬೋದು. ರೆಡಿಮೇಡ್ ಮಿಲ್ಕ್ ಮೇಡ್ ಹಾಕ್ಕೊಳ್ಳೋರು 1/4 ಕಪ್ನಷ್ಟು ಅಂದರೆ 50 ml ಅಷ್ಟು ಮಿಲ್ಕ್ ಮೇಡ್ ಹಾಕ್ಕೊಳ್ಳಿ. ಇದೆರಡೂ ಇವಾಗ ಚೆಂದ ಮಿಕ್ಸ್ ಮಾಡಿಕೊಂಡ್ರೆ ಹಾಲಿನ ಮಿಕ್ಸ್ಚರ್ ರೆಡಿಯಾಗೋಯ್ತು. ಇದೊಂದು ನೆನ್ಪಿಟ್ಕೊಳ್ಳಿ, ಒಂದೇ ಒಂದು ಚೂರು ಬಿಸಿ ಇರಬಾರ್ದು, ಕಂಪ್ಲೀಟ್ಲಿ ತಣ್ಣಗಾದ್ಮೇಲೆ ಐಸ್ ಕ್ರೀಮ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ 3ನೇ ಸ್ಟೆಪ್ ಮತ್ತು ಫೈನಲ್ ಸ್ಟೆಪ್ ಬಂದು ಐಸ್ ಕ್ರೀಮ್ ಬೇಸ್ ರೆಡಿ ಮಾಡ್ಕೊಳ್ಳೋದು. ಮೊದಲಿಗೆ ವಿಪ್ಪಿಂಗ್ ಕ್ರೀಮ್ ತಗೊಂಡಿದ್ದೀನಿ. ನೀವು ಯಾವ ಕಂಪ್ನಿದು ಬೇಕಾದರೂ ವಿಪ್ಪಿಂಗ್ ಕ್ರೀಮ್ ತಗೊಳ್ಳಿ. ಇದನ್ನು ಹೇಗೆ ಯೂಸ್ ಮಾಡ್ಕೋಬೇಕು, ಹೇಗೆ ಸ್ಟೋರ್ ಮಾಡ್ಕೋಬೇಕು, ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ ಅದರಲ್ಲೇ ಕೊಟ್ಟಿರ್ತಾರೆ, ನೀವು ಆ ರೀತಿ ಯೂಸ್ ಮಾಡ್ಕೊಂಡ್ರಾಗುತ್ತೆ. 1/4 ಲೀಟ್ರಷ್ಟು ವಿಪ್ಪಿಂಗ್ ಕ್ರೀಮ್ ತಗೊತಾ ಇದ್ದೀನಿ. 1/4 ಕಪ್ನಷ್ಟು ವಿಪ್ಪಿಂಗ್ ಕ್ರೀಮ್ ಇದೆ. ಬೇಕ್ರಿ ಪ್ರಾಡಕ್ಟ್ಸ್ನೆಲ್ಲ ಸಪ್ಲೈ ಮಾಡ್ತಾರಲ್ವಾ, ಅವ್ರ ಹತ್ರ ವಿಪ್ಪಿಂಗ್ ಕ್ರೀಮ್ ಸಿಗುತ್ತೆ. ವಿಪ್ಪಿಂಗ್ ಕ್ರೀಮ್ ಆನ್ಲೈನಲ್ಲಿ ಸಿಗಲ್ಲ, ಅದಕ್ಕಾಗಿ ನಾನು ಲಿಂಕ್ ಕೊಡೋಕ್ಕಾಗಲ್ಲ. ವಿಪ್ಪಿಂಗ್ ಕ್ರೀಮ್ನ ಬೀಟ್ ಮಾಡ್ಕೋಬೇಕಾದ್ರೆ ನಿಧಾನಕ್ಕೆ ಕ್ರೀಮ್ನ ಬೀಟ್ ಮಾಡ್ಕೋಬೇಕು. ಮೊದಲಿಗೆ 1, 2, 3 ಸ್ಪೀಡ್ನಲ್ಲಿ ಇಟ್ಕೊಂಡು 1/30 ಸೆಕೆಂಡ್ರಿಂದ 1 ನಿಮಿಷದವರೆಗೂ ಬೀಟ್ ಮಾಡಿಕೊಂಡು ನಂತರನೇ ನಿಧಾನಕ್ಕೆ ಹೈ ಸ್ಪೀಡಿಗೆ ಚೇಂಜ್ ಮಾಡ್ಕೋಬೇಕು. ನಾವು ಒಮ್ಮೆಲೆ ಏನಾದರೂ ಹೈ ಸ್ಪೀಡಲ್ಲಿ ಮಾಡ್ಕೊಂಡು ಬಿಟ್ವಿ ಅಂತ ಅಂದರೆ ವಿಪ್ಪಿಂಗ್ ಕ್ರೀಮ್ ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಮೊದಲಿಗೆ ಲೋ ಸ್ಪೀಡಿಂದ ನಿಧಾನಕ್ಕೆ ಸ್ಟಾರ್ಟ್ ಮಾಡಿಕೊಂಡು 1-2 ನಿಮಿಷ ಆದ ನಂತರನೇ ಹೈ ಸ್ಪೀಡಿಗೆ ಚೇಂಜ್ ಮಾಡ್ಕೊಳ್ಳಿ. ಈ ಎಲೆಕ್ಟ್ರಿಕ್ ಬೀಟರ್ ಬಗ್ಗೆ, ವಿಪ್ಪಿಂಗ್ ಕ್ರೀಮ್ ಬಗ್ಗೆ ಡೀಟೈಲ್ಡಾಗಿ ತಿಳ್ಕೊಬೇಕು ಅನ್ನೋದಾದರೆ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅದ್ರ ಬಗ್ಗೆ ಒಂದು ವೀಡಿಯೋನೇ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಬೇಕಿದ್ದರೆ ಚೆಕ್ ಮಾಡಿ ನೋಡಿ. ಕ್ರೀಮ್ನ ಎಲ್ಲಿವರೆಗೂ ಬೀಟ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನಾವು ಈ ರೀತಿಯಾಗಿ ಸ್ಪ್ಯಾಚುಲಾದಲ್ಲಿ ಕ್ರೀಮ್ನ ತಕ್ಕೊಂಡ್ರೆ ಈ ರೀತಿ ಉಲ್ಟಾ ಮಾಡಿದ ತಕ್ಷಣ ಬಿದ್ದೋಗ್ತಾ ಇದೆ, ಇದಿನ್ನೂ ರೆಡಿ ಆಗಿಲ್ಲ ಅಂತ ಅರ್ಥ. ಇದು ತುಂಬಾ ತೆಳುಗಿದೆ, ಸಾಫ್ಟ್ ಪೀಕ್ಸ್ ಬರಬೇಕು, ಅಲ್ಲಿವರೆಗೂ ನಾವು ಬೀಟ್ ಮಾಡ್ಕೋಬೇಕಾಗತ್ತೆ. ಎಲೆಕ್ಟ್ರಿಕ್ ಬೀಟರ್ ಇಲ್ಲ ಅನ್ನೋರು ಕೈನಲ್ಲೇ ವಿಪ್ಪಿಂಗ್ ಕ್ರೀಮ್ನ ಬೀಟ್ ಮಾಡ್ಕೋಬೋದು, ಬಟ್ ತುಂಬ ಜಾಸ್ತಿ ಟೈಮ್ ಹಿಡಿಯುತ್ತೆ, ಕೈಯೆಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬಟ್ ಮಾಡ್ಕೊಬೋದು. ಮ್ಯಾಂಗೋ ಐಸ್ ಕ್ರೀಮ್ ವೀಡಿಯೋದಲ್ಲಿ ಕೈನಲ್ಲೇ ಬೀಟ್ ಮಾಡಿ ಸಹ ತೋರಿಸ್ಕೊಟ್ಟಿದ್ದೀನಿ, ಬೇಕಿದ್ರೆ ನೀವು ಆ ವಿಡಿಯೋನ ಚೆಕ್ ಮಾಡಿ ನೋಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಈ ರೀತಿಯಾಗಿ ಸ್ಪ್ಯಾಚುಲಾದಲ್ಲಿ ಉಲ್ಟಾ ಮಾಡಿದ್ರು ಅದು ಬೀಳಬಾರ್ದು, ಒಂದು ಸ್ವಲ್ಪ ಶೇಕ್ ಮಾಡಿದ್ರೆ ಬಿದ್ದರೆ ಸಾಕಿದು. ಇನ್ನೂ ಜಾಸ್ತಿ ಬೀಟ್ ಮಾಡಿಕೊಂಡ್ರೆ ಫುಲ್ ಸ್ಟಿಫ್ ಪೀಕ್ಸ್ ಆಗುತ್ತೆ, ಅಂದರೆ ಪೂರ್ತಿ ಗಟ್ಟಿಯಾಗುತ್ತೆ. ಆ ರೀತಿಯಾಗಿ ಬೇಡ, ನಮ್ಗೆ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಇದಕ್ಕೆ ನಾವು ಆವಾಗಲೇ ಹಾಲಿಂದೊಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡ್ವಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಮಿಕ್ಸ್ ಆದಮೇಲೆ ಇವಾಗ ಈ ಮಿಕ್ಸ್ಚರ್ ಏನಿದೆ, ಇದು ಆಲ್ ಇನ್ ಒನ್ ಐಸ್ ಕ್ರೀಮ್ ಬೇಸ್. ಇದು ಅಂದರೆ ನೀವು ಈ ಐಸ್ ಕ್ರೀಮ್ ಬೇಸ್ನಿಂದ 50-60 ಥರ ಐಸ್ ಕ್ರೀಮ್ನ ರೆಡಿ ಮಾಡ್ಕೊಬೋದು. ಈ ಬೇಸ್ನಿಂದ ನಿಮಗೆ ಯಾವ ಐಸ್ ಕ್ರೀಮ್ ಇಷ್ಟ ಆ ಐಸ್ ಕ್ರೀಮ್ನ ರೆಡಿ ಮಾಡ್ಕೋಬೋದು. ಬಟರ್ ಸ್ಕಾಚ್, ಪಿಸ್ತಾ, ವೆನಿಲ್ಲಾ, ಸ್ಟ್ರಾಬೆರಿ, ತಿರಮಿಸು, ಮ್ಯಾಂಗೋ, ಗ್ವಾವಾ, ಬ್ಲ್ಯಾಕ್ ಕರೆಂಟ್, ಚಾಕ್ಲೇಟ್ ಹೇಝಲ್ನಟ್, ಯಾವ ಫ್ಲೇವರ್ ಆದರೂ ನೀವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಐಸ್ ಕ್ರೀಮ್ ಮಾಡ್ಕೋಬೋದು. ನಾನಿಲ್ಲಿ ವೆನಿಲಾ ಐಸ್ ಕ್ರೀಮ್ ಮಾಡ್ಕೋತಾ ಇರೋದ್ರಿಂದ ವೆನಿಲಾ ಎಸೆನ್ಸ್ನ ಹಾಕೋತಾ ಇದ್ದೀನಿ 1.5 ಚಮಚದಷ್ಟು. ರಿಯಲ್ ಹಣ್ಣುಗಳನ್ನ ಸಹ ಬಳಸ್ಕೊಂಡು ನಾವು ಇದರಲ್ಲಿ ಐಸ್ ಕ್ರೀಮ್ ರೆಡಿ ಮಾಡ್ಕೋಬೋದು. ನಿಮಗೆ ಇಷ್ಟ ಇರುವಂಥ ಫ್ಲೇವರ್ ಐಸ್ ಕ್ರೀಮ್ನ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋಗಳಲ್ಲಿ ಆ ಐಸ್ ಕ್ರೀಮ್ಗಳನ್ನ ಸಹ ಇದೇ ಬೇಸ್ನಲ್ಲಿ ಮಾಡಿ ತೋರಿಸ್ತೀನಿ.
ಜಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಒಂದು ನಿಮಿಷ ಬೀಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ವೆನಿಲಾ ಐಸ್ ಕ್ರೀಮ್ದು ಬ್ಯಾಟರ್ ರೆಡಿ ಆಯಿತು. ಯಾವುದಾದ್ರೂ ಗಾಳಿ ಹೋಗದಲ್ಲೇ ಇರುವಂತಹ ಏರ್ ಟೈಟ್ ಕಂಟೈನರ್ನಲ್ಲಿ ಇದನ್ನು ಸೆಟ್ ಮಾಡ್ಕೊಳ್ಳೋಣ. ಕ್ಯಾಪ್ ಟೈಟಾಗಿ ಕುತ್ಕೊಳ್ಳೋಂಥ ಬಾಕ್ಸ್ನಲ್ಲೇ ಸೆಟ್ ಮಾಡ್ಕೋಬೇಕು. ಏರ್ ಬಬಲ್ಸ್ ಇದ್ದರೆ ಎಲ್ಲ ಹೊರಟೋಗ್ಲಿ ಅಂತ ಹೇಳಿ ಒಂದು 2-3 ಸರಿ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಇದ್ರ ಲಿಡ್ ಕ್ಲೋಸ್ ಮಾಡಿ 8-10 ಗಂಟೆಗಳ ಕಾಲ ಡೀಪ್ ಫ್ರೀಸರ್ನಲ್ಲಿ ಇದನ್ನು ಸೆಟ್ ಆಗ್ಲಿಕ್ಕೆ ಬಿಟ್ಬಿಟ್ರೆ ವೆನಿಲಾ ಐಸ್ ಕ್ರೀಮ್ ರೆಡಿಯಾಗಿ ಹೋಗುತ್ತೆ. ನಿಮಗೆ ಪ್ಲೇನ್ ವೆನಿಲಾ ಐಸ್ ಕ್ರೀಮ್ ಇಷ್ಟ ಆಗಲ್ಲ ಅನ್ನೋದಿದ್ರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು, ಟೂಟಿ ಫ್ರೂಟಿ ಹಾಕ್ಕೋಬೋದು, ಚೆರಿ ಹಾಕ್ಕೋಬೋದು, ನೀವು ಏನಾದರೂ ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡ್ಕೋಬೋದು. ನಾನೊಂದು ರಾತ್ರಿ ಪೂರ್ತಿ ಡೀಪ್ ಫ್ರೀಸರ್ನಲ್ಲಿ ಐಸ್ ಕ್ರೀಮ್ ಸೆಟ್ ಆಗ್ಲಿಕ್ಕೆ ಇಟ್ಟಿದ್ದೆ. ಡೀಪ್ ಫ್ರೀಸರಿಂದ ತೆಗೆದ ತಕ್ಷಣ ನಾವು ಸ್ಕೂಪ್ ಔಟ್ ಮಾಡೋಕ್ಕೆ ಹೋದರೆ ಗಟ್ಟಿ ಗಟ್ಟಿ ಅನಿಸುತ್ತೆ. ಒಂದು 5 ನಿಮಿಷ ಹೊರಗಡೆ ಹಾಗೆ ಇಟ್ಟರೆ ಐಸ್ ಕ್ರೀಮ್ ಸ್ವಲ್ಪ ಸಾಫ್ಟ್ ಆಗುತ್ತೆ, ನಂತರ ನಾವು ಈಸಿಯಾಗಿ ಸ್ಕೂಪ್ ಔಟ್ ಮಾಡ್ಕೋಬೋದು. ನಾವು ಹೊರಗಡೆ ಎಲ್ಲ ಏನು ರೆಡಿಮೇಡ್ ವೆನಿಲಾ ಐಸ್ ಕ್ರೀಮ್ ತಗೊತೀವಿ, ಸೇಮ್ ಟೇಸ್ಟ್ ಇರುತ್ತೆ, ಸೇಮ್ ಫ್ಲೇವರ್ ಇರುತ್ತೆ. ಯಾವ ಕೆಮಿಕಲ್ನೂ ಯೂಸ್ ಮಾಡ್ದಿರಾ, GMS ಪೌಡರು, CMC ಪೌಡರು, ಇದ್ಯಾವ ಕೆಮಿಕಲ್ಲು ಯೂಸ್ ಮಾಡ್ದಿರಾ, ನ್ಯಾಚುರಲ್ ಆಗಿರುವಂಥ ಐಸ್ ಕ್ರೀಮ್ನ ಮನೆಯಲ್ಲೇ ತುಂಬಾ ಈಸಿಯಾಗಿ ರೆಡಿ ಮಾಡ್ಕೋಬೋದು. ನಾವು ಯಾವ ಕೆಮಿಕಲ್ಸು, ಪ್ರಿಸರ್ವೇಟಿವ್ಸ್ ಹಾಕ್ತಲೇ ಇರೋದ್ರಿಂದ ಇದನ್ನು ತಿಂಗಳಾನ್ಗಟ್ಟಲೆ ಸ್ಟೋರ್ ಮಾಡೋದಕ್ಕಾಗೋದಿಲ್ಲ. ನೀವು ಎಷ್ಟು ಬೇಗ ಇದನ್ನು ಖಾಲಿ ಮಾಡ್ತೀರಾ ಅಷ್ಟು ಒಳ್ಳೆಯದು. ಒಂದು ವಾರದೊಳಗಡೆ ಖಾಲಿ ಮಾಡ್ಕೊಳ್ಳಿ. ನೀವು ಸಹ ಮನೆಯಲ್ಲಿ ಈ ಅಥೆಂಟಿಕ್ ವೆನಿಲಾ ಐಸ್ ಕ್ರೀಮ್ ರೆಸಿಪಿನ ಟ್ರೈ ಮಾಡಿ ನೋಡಿ. ಮನೇಲಿ ಎಲ್ರಿಗೂ ಸಹ ಇಂಪ್ರೆಸ್ ಮಾಡಿ. ಮನೆಯಲ್ಲೇ ಮಾಡಿರೋದು ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಐಸ್ ಕ್ರೀಮು. ನಾವು ಲಿಕ್ವಿಡ್ ಗ್ಲುಕೋಸ್ ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಐಸ್ ಕ್ರೀಮು, ಕ್ರಂಚಿ ಅನಿಸಲ್ಲ, ತುಂಬಾ ಕ್ರೀಮಿಯಾಗಿರುತ್ತೆ. ನೋಡಿದ್ರಲ್ವ ಮನೆಯಲ್ಲೇ ಎಷ್ಟು ಸಖತ್ತಾಗಿ ವೆನಿಲಾ ಐಸ್ ಕ್ರೀಮ್ ಮಾಡ್ಕೋಬೋದು ಅಂತ, ಅದು ಪ್ರೊಫೆಷನಲ್ ಸ್ಟೈಲ್ನಲ್ಲಿ. ಇನ್ ಕೇಸ್ ನಿಮಗೆ ಮೆಷರ್ಮೆಂಟ್ಸ್ನಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೀಟೈಲ್ಡಾಗಿ ರೆಸಿಪಿ ಬರೆದಿರ್ತೀನಿ, ಮೆಷರಿಂಗ್ ಕಪ್ಸ್ನಲ್ಲೂ ಬರೆದಿರ್ತೀನಿ, ಮತ್ತು ಕಾಫಿ ಗ್ಲಾಸ್ನಲ್ಲೂ ಬರೆದಿರ್ತೀನಿ. ನಿಮಗೆ ಯಾವ್ದು ಬೇಕು ನೀವು ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ. ನಿಮ್ಮ ಫೇವ್ರೆಟ್ ಐಸ್ ಕ್ರೀಮ್ ಯಾವುದು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಆ ರೆಸಿಪೀಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ನ್ಯಾಚುರಲ್ ಐಸ್ ಕ್ರೀಮ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.